ಶ್ರೇಷ್ಠ ಕುಲವು ತನ್ನದೆಂದು ಬಸವ ತಿಳಿದರೆ, ದೀನ ಎಂದು ದಲಿತರನ್ನು ಜರಿಯುತ್ತಿದ್ದರೆ, ಒಂದೇ ಜಾತಿ ಮರುದ ಜಾತಿ ಎನ್ನದಿದ್ದರೆ, ಎಲ್ಲರಲ್ಲೂ ಶಿವನ ರೂಪ ಕಾಣದಿದ್ದರೆ, ಕೀಳ ಎಂಬ ಕುಲವು ಅಳಿಸದಿದ್ದರೆ, ಸಕಲರಲ್ಲಿ ಸಮನ್ವಯ ತೋರದಿದ್ದರೆ, ಹಿಂದುಳಿದ ವರ್ಗದವರ ಸ್ಥಿತಿ ಎಲ್ಲಿರುತ್ತಿತ್ತು. ಆರನೇ ಜಯಂತಿಯು ಭಜನೆ ಡೊಳ್ಳು ವಾದ್ಯಗಳಿಂದ ಅದ್ದೂರಿಯಾಗಿ ಸುರೇಪೇಟೆ ಗ್ರಾಮದಲ್ಲಿ ಜರುಗಿತು. ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಹೊರಟ ಮೆರವಣಿಗೆಯು ಜಯಘೋಷದಿಂದ ಬಸವೇಶ್ವರ ವೃತ್ತದವರೆಗೆ ಹೋಗಿ ತದನಂತರ ಶ್ರೀ ಗಡ್ವಾಂಗೇಶ್ವರ ಮಹಾಸ್ವಾಮಿಗಳಾದ ಗುರುಲಿಂಗ ಸ್ವಾಮಿಗಳು ಮಾತನಾಡಿದರು. ಸುರೇಪೇಟೆ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಕಂಚಿನ ಮೂರ್ತಿ ಇನ್ನೂ 3-4 ದಿನಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಗಡ್ವಾಂಗೇಶ್ವರ ಮಹಾಮಠದ ಗುರುಲಿಂಗ ಮಹಾಸ್ವಾಮಿಗಳು ಮಹೇಶ್ ಬೆಳವಗಿ, ಸುಭಾಷ್ ಪಾಟೀಲ, ಚಂದ್ರು ಹೂಗಾರ, ಜಗನ್ನಾಥ ತಳವಾರ, ದಯಾನಾಥ ರೈಮಣಿ, ಬಸವರಾಜ ಸಜ್ಜನ, ಲಕ್ಷ್ಮೀಕಾಂತ ತಳವಾರ, ಶರಣು ಶೆಟ್ಟಿ, ಮಾಣಿಕರಾವ ಗುಡಗಂಜಿ, ಮಂಜು ಪಟ್ಟಾದಿ, ಮಧುಸೂದನ ರೆಡ್ಡಿ ಹಾಗೂ ಊರಿನ ಎಲ್ಲಾ ಭಕ್ತಾದಿಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಜಗನ್ನಪ್ಪ ತಳವಾರ ಜೊತೆ ಪವಿತ್ರ ಏಕನಾಥ ವಾಹಿನಿ ಚಿಂಚೋಳಿ. ಹಿಂದುಳಿದ ವರ್ಗದವರ ಸ್ಥಿತಿ ಎಲ್ಲಿರುತ್ತಿತ್ತು? ಶ್ರೇಷ್ಠ ಕುಲವು ತನ್ನದೆಂದು ಬಸವ ತಿಳಿದರೆ, ದೀನ ಎಂದು ದಲಿತರನ್ನು ಜರಿಯುತ್ತಿದ್ದರೆ, ಒಂದೇ ಜಾತಿ ಮರುದ ಜಾತಿ ಎನ್ನದಿದ್ದರೆ, ಎಲ್ಲರಲ್ಲೂ ಶಿವನ ರೂಪ ಕಾಣದಿದ್ದರೆ, ಕೀಳ ಎಂಬ ಕುಲವು ಬಸವ ಅಳಿಸದಿದ್ದರೆ, ಸಕಲರಲ್ಲಿ ಸಮನ್ವಯ ತೋರದಿದ್ದರೆ, ಹಿಂದುಳಿದ ವರ್ಗದವರ ಸ್ಥಿತಿ ಎಲ್ಲಿರುತ್ತಿತ್ತು? ಶ್ರೇಷ್ಠ ಕುಲವು ತನ್ನದೆಂದು ಬಸವ ತಿಳಿದರೆ, ದೀನ ಎಂದು ದಲಿತರನ್ನು ಜರಿಯುತ್ತಿದ್ದರೆ, ಒಂದೇ ಜಾತಿ ಮರುದ ಜಾತಿ ಎನ್ನದಿದ್ದರೆ, ಎಲ್ಲರಲ್ಲೂ ಶಿವನ ರೂಪ ಕಾಣದಿದ್ದರೆ, ಕೀಳ ಎಂಬ ಕುಲವು ಬಸವ ಅಳಿಸದಿದ್ದರೆ, ಸಕಲರಲ್ಲಿ ಸಮನ್ವಯ ತೋರದಿದ್ದರೆ, ಹಿಂದುಳಿದ ವರ್ಗದವರ ಸ್ಥಿತಿ ಎಲ್ಲಿರುತ್ತಿತ್ತು? ಶ್ರೇಷ್ಠ ಕುಲವು ತನ್ನದೆಂದು ಬಸವ ತಿಳಿದರೆ, ದೀನ ಎಂದು ದಲಿತರನ್ನು ಜರಿಯುತ್ತಿದ್ದರೆ, ಒಂದೇ ಜಾತಿ ಮರುದ ಜಾತಿ ಎನ್ನದಿದ್ದರೆ, ಎಲ್ಲರಲ್ಲೂ ಶಿವನ ರೂಪ ಕಾಣದಿದ್ದರೆ, ಕೀಳ ಎಂಬ ಕುಲವು ಬಸವ ಅಳಿಸದಿದ್ದರೆ. ಮಹಾಮಾನವತ್ವವಾದಿ ಜಗಜ್ಯೋತಿ ಅಣ್ಣ ಬಸವಣ್ಣವರ 886ನೇ ಜಯಂತಿ ಮಹೋತ್ಸವದ ಇವತ್ತಿನ ದಿವಸ ಸುಲೇಪೇಟೆ ಗ್ರಾಮದ ಎಲ್ಲ ವೀರಶೈವ ಲಿಂಗಾಯತ ಸಮಸ್ತ ಎಲ್ಲ ಜಾತಿಯ ಜನಾಂಗದವರು ಕೂಡಿ ಅದ್ದೂರಿಯಾಗಿ ಆಚರಿಸತಕ್ಕಂಥ ಈ ಬಸವ ಜಯಂತಿಯ ಇನ್ನೊಂದು ವಿಶೇಷ ಏನಂದ್ರೆ, 12ನೇ ಶತಮಾನದಲ್ಲಿ ಯುವದ ಗಾಂಧಿಯೋಗಿ ಅಣ್ಣ ಬಸವಣ್ಣವರು ಸಮಾನತೆಯ ಹರಿಕಾರರು, ಸಮಾಜ ಪ್ರೇಮಿ ಹಾಗೂ ದೀನದಲ್ಲಿದ್ದ ದುರ್ಬಲರಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಬಸವಣ್ಣವರ ಜಯಂತಿ. ಈ ಬಸವಣ್ಣವರ ಜಯಂತಿಯನ್ನು ಪ್ರತಿ ವರ್ಷದ ಪದ್ಧತಿಯಂತೆ ಎಲ್ಲ ನಮ್ಮ ಸಮಾಜ ಹಾಗೂ ಎಲ್ಲ ಸಮಾಜದವರು ಕೂಡಿ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಬಸವಣ್ಣವರಂದ್ರೆ ಕೇವಲ ನಾವು ಫೋಟೋವನ್ನಿಟ್ಟು ಮೆರೆಸುವುದಲ್ಲ, ಬಸವಣ್ಣ ಹೇಳಿದಾಗೆ ದೈವೇ ಧರ್ಮದ ಮೂಲ, ಎಲ್ಲ ಪ್ರಾಣಿಗಳಲ್ಲಿ ದೈವನ್ನು ಕಂಡಿರ್ತಕ್ಕಂಥ ಬಸವಣ್ಣವರು ಹಾಗೂ ಸಮಾನತೆಯ ಅಧಿಕಾರ ಬಸವಣ್ಣವರ ಜಯಂತಿ ಎಲ್ಲರಿಗೂ ಹಾರೈಸಲಿ, ಸುಳ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಪ್ರಥಮವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೆ ಬಸವ ಜಯಂತಿ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ಬಸವಣ್ಣ ಮಹಾಮಾನವತಾದಿ ಇವನಾರವ ಇವನಾರವನ್ನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಿಮ್ಮ ಮನೆಯ ಮಹಾಮಗನೆಂದೆನಿಸ ಅಂತ ಹೇಳಿರ್ತಕ್ಕಂಥ ಬಸವಣ್ಣನವರು ಈ ಜಗತ್ತಿನಲ್ಲಿ ಇಂಡಿಯಾ ಫಸ್ಟ್ ಫ್ರೀ ಥಿಂಕರ್ ವಾಟ್ ಎವರ್ ಲಿಜೆಂಡ್ ಮೀ ಸೇ ದ ಬಸವಣ್ಣ, ಇಟ್ ಈಸ್ ವೆರಿ ಕ್ಲಿಯರ್ ದಟ್ ಬಸವಣ್ಣ ಈಸ್ ದ ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ. ಅವನು ಪ್ರಪ್ರಥಮ ಭಾರತದ ಸ್ವತಂತ್ರ ವಿಚಾರವಾದಿ ಅದನ್ನ ಅವನು ಎಲ್ಲರಿಗೂ ತಗೊಳೋಣ ಇವನಾರ ಇವನಾರ ಅಂತ ಅಂದಿಲ್ಲ. ಅದೇ ರೀತಿಯಾಗಿ ಇವತ್ತು ಬಸವಣ್ಣನ ತತ್ವ ಇಡೀ ಜಗತ್ತಿಗೆ ಪ್ರಸರಿಸಿದೆ. ಈಗಾಗಲೇ ಬಸವಣ್ಣನ 15,000 ಮೂರ್ತಿಗಳು ಈ ದೇಶದಲ್ಲಿವೆ. ಹೊರದೇಶ ಲಂಡನ್ನಲ್ಲಿ ಸಹ 1,000 ಮೂರ್ತಿಗಳು
ಇದೆ. ಅದೇ ಮೂರ್ತಿ, ಅದೇ ತರ ಮೂರ್ತಿಯನ್ನು ನಮ್ಮ ಸುರೇಪೇಟೆ ಚೌರಸ್ತೆಯಲ್ಲಿ ಸಹ ನಾವು ಈಗ ಸದ್ಯದಲ್ಲಿಯೇ ಒಂದು ಸ್ಥಾಪನೆ ಮಾಡಲಿದ್ದೇವೆ. ಅದಕ್ಕೆ ಕಾರ್ಯ ಪೂರ್ಣಗೊಳಿಸುವಂತ ನನಗೆ ಆಶಿಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಸವ ಭಕ್ತರಿಗೆ ಇನ್ನೊಮ್ಮೆ ಬಸವ ಜಯಂತಿ ಹಾರ್ದಿಕ ಶುಭಾಶಯ ತಿಳಿಸಿ.